ಬಡೂರ್ ಮಾಯಾ ಚಿಕನ್ ಮಿಷನ್. ಬೀಂಪೂರ್ ಗ್ರಾಮದಲ್ಲಿ ಒಂದು ಚಿಕನ್ ದುಕಾಣ ಇತ್ತು. ಅದರ ಯಜಮಾನಿ ಆನಂದ್, ತನ್ನ ಮಗನ ಹೆಸರು ಚಂದನ್. ಚಂದನಿಗೆ ಬಡೂರು ಭಿಕ್ಷಗಾರರಂದ್ರೆ ಇಷ್ಟ ಅನಿಸ್ತಾ ಇರಲಿಲ್ಲ. ಯಾರಾದರೂ ಬಡೂರು ಭಿಕ್ಷಗಾರರು ತನ್ನ ದುಕಾಣ ಮುಂದಕ್ಕೆ ಬಂದ್ರೆ ಅವರನ್ನ ಬೈದು ಕಳಿಸ್ತಿದ್ನು. ತನ್ನ ತಂದೆ ಕೊಟ್ಟ ಚಿಕನ್ನ ಸೈಕಲ್ ಮೇಲೆ ಇಟ್ಕೊಂಡು ಗ್ರಾಮದಲ್ಲಿರುವ ಚಿಕನ್ ಶಾಪ್ಸ್ಗೆ ರೆಸ್ಟೋರೆಂಟ್ಗೆ ಕೊಡ್ತಿದ್ನು. ಅಲ್ಲಿ ತಯಾರಾಗ್ತಾ ಇರುವ ಚಿಕನ್ ಕಬಾಬ್, ಗ್ರಿಲ್ ಚಿಕನ್, ಚಿಕನ್ ತಂದೂರಿ ನೋಡಿ ಅವನ ಬಾಯಾಗ ನೀರು ಬರ್ತಿದ್ವು. ಆವಾಗ ದಾಬಾ ಯಜಮಾನಿ ಅಂದನು, ಇದೇನು ಚಂದನ್, ನೀ ದಿನ ಚಿಕನ್ ಕಬಾಬ್, ಚಿಕನ್ ತಂದೂರಿನ ನೋಡ್ತಾನೆ ಇರ್ತಿ, ಯಾವಾಗೂ ಖರೀದ್ ಮಾಡಲಿ, ಬೇಕಾದ್ರೆ ತಗೋ, ನಾ ಖಾತಾನಲ್ಲಿ ಬರ್ಕೋತೀನಿ, ದುಡ್ಡು ಬಂದಾಗ ಕೊಟ್ಬಿಡು. ಇಲ್ಲ ಕಿಶೋರ್ ಬಾಯ್, ನಾ ಅದ್ರ ಸಲುವಾಗಿ ನೋಡ್ತಾ ಇಲ್ಲ, ನೀವು ನಮ್ಮ ಹತ್ರ ಚಿಕನ್ 200ಗೆ ಖರೀದ್ ಮಾಡಿ ಅದರಲ್ಲಿ ಕೇವಲ ಇಷ್ಟು ಎಣ್ಣೆ ಉಪ್ಪು ಖಾರ ಹಾಕಿ ಅದನ್ನು 500ಗೆ ಮಾರಾಟ ಮಾಡ್ತೀರಿ. ಈ ರೀತಿಯಾಗಿ ನಿಮ್ಗೆ ಲಾಭ ಹೆಚ್ಚು, ನಿಮ್ಮ ಕೆಲಸನೇ ಒಳ್ಳೆಯದಾಗಿದೆ. ಅರೆ ಚಂದನ್ ಮಗು, ನಮಗೂ ಸಹ ಜಗ್ಗಿ ಖರ್ಚುಗಳಿದ್ದಾವೆ. ದಾಬಾ ಕಿರಾಯಿ, ಕೆಲಸ ಮಾಡೋರಿಗೆ ಜೀತ, ಎಣ್ಣೆ ಮಸಾಲ ತುಪ್ಪನ ಧಾರಣಿ ಏನಾದರೂ ಕಮ್ಮಾವ, ಇವೆಲ್ಲ ಉಚಿತವಾಗಿ ಬರಲ್ವಲ್ವಾ? ಯಾರು ಎಂಥ ಕೆಲಸ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಲಾಭ, ಇನ್ ಸ್ವಲ್ಪ ನಷ್ಟ ಇರ್ತಾವೆ. ದೂರದ ಬೆಟ್ಟ ಅಂದವಾಗಿ ಕಾಣಿಸುತ್ತೆ. ನಂತರ ಚಂದನ್ ಅಲ್ಲಿಂದ ಹೊರಟು ಹೋದನು. ಆ ದಿನದಿಂದ ಚಂದನ್ ದಿನ ಒಂದು ದಾಬಾ ತೆರಿಬೇಕಂತ ಯೋಚಿಸ್ತಾ ಇದ್ದನು. ಚಂದನ್ ಪ್ರತಿದಿನ ತನ್ನ ಚಿಕನ್ ಶಾಪ್ ಧೂಳೆಲ್ಲ ಗ್ರಾಮದ ಹೊರಗಡಿ ಒಂದು ಕುಳೆಯಲ್ಲಿ ಬಿಟ್ಟು ಹಾಕಿದ್ನು. ಒಂದು ದಿನ ಚಂದನ್ ಧೂಳು ಬಿಟ್ಟಾಕ್ಲಿಕ್ಕಾಗಿ ಅಲ್ಲಿ ಹೋದಾಗ ಅಲ್ಲಿ ಒಂದು ಮಾಯಾ ಮಿಷಿನ್ನ ನೋಡಿದ್ನು. ಅವಾಗೆ ಆ ಮಿಷಿನ್ ಒಳಗಿಂದ ಒಂದು ಧ್ವನಿ ಕೇಳಿಸ್ತು. ಚಂದನ್, ನಾ ಒಂದು ಮಾಯಾ ಚಿಕನ್ ಮಿಷಿನ್, ನೀ ನನ್ನ ಒಳಗ ಹಸಿ ಚಿಕನ್ ಹಾಕಿದ್ರೆ ವಿವಿಧ ರಕವಾದ ಚಿಕನ್ ಎಲ್ಲ ಹೊರಗಡಿ ಬರುತ್ತೆ. ಆದ್ರ ಒಂದು ಮಾತು ನೆನ್ಪಿಟ್ಕೋ, ನೀ ಆ ಚಿಕನ್ನ ಕೇವಲ ಬಡವರಿಗೆ ತಿನ್ಸ್ಬೇಕು. ಇದರ ಸಲುವಾಗೇ ನಾ ತಯಾರಾಗಿದ್ದೀನಿ, ಬೇಕಾದ್ರೆ ಇವಾಗ ನೀ ನನ್ನ ಒಯ್ಯಬಹುದು. ಹೌದಾ, ನಾನು ಬೆಳೆದದ್ದೇ ಬಡವರಿಗೆ ಸಹಾಯ ಮಾಡ್ಬೇಕಂತ ಬೆಳೆದಿದ್ದೀನಿ. ಬಡವರಿಗೆ ನನ್ನ ತಮ್ಮಂದ್ರ ಥರ ನೋಡ್ತೀನಿ. ನಾನಿನ್ನ ತೋದ್ಕೊಂಡು ಹೋಗಿ ಅವ್ರ ಹಸಿವಿ ದೂರ ಮಾಡ್ತೀನಿ. ಆದ್ರೆ ಚಂದನ್ ಆ ಮಿಷಿನ್ನ ತೆಗೆದುಕೊಂಡು ಹೋಗಿ ಒಂದು ದಾಬಾ ಓಪನ್ ಮಾಡಿದ್ನು. ಮಿಷಿನ್ನಲ್ಲಿ ರಾ ಚಿಕನ್ ಹಾಕ್ತಾ ಇದ್ದಾಗ ಅದರೊಳಗಿಂದ ತರ ತರವಾದ ಚಿಕನ್ ಅಡಿಗೆಗಳೆಲ್ಲ ಹೊರಗಡೆ ಬರ್ತಿದ್ವು. ಚಿಕನ್ ತಂದೂರಿ, ಚಿಕನ್ ಟಿಕ್ಕಾ, ಗ್ರಿಲ್ ಚಿಕನ್ ಮಾರಾಟ ಮಾಡ್ತಿದ್ನು. ಆ ಚಿಕನ್ ಎಷ್ಟೋ ಸ್ವಾದಿಷ್ಟವಾಗಿ ಇರ್ತಿತ್ತು. ನೋಡ್ತಾ ನೋಡ್ತಾನೆ ಪೂರ್ತಿ ಗ್ರಾಮದಾಗೆಲ್ಲ ಚಂದನ್ ಚಿಕನ್ ಪ್ರಸಿದ್ಧವಾಯಿತು. ಎಲ್ಲರೂ ಅಲ್ಲಿಗೆ ಬರ್ತಾ ಇದ್ರು. ಆದ್ರೆ ಒಂದು ದಿನ ಇಬ್ಬರು ಬಡವರು ಅಲ್ಲಿಗೆ ಬಂದು ಭಿಕ್ಷ ಬೇಡ್ತಿದ್ರು. ಅರೆ ನಡಿ, ಹೋಗಿಲ್ಲಿಂದ, ಈ ರೀತಿ ಬರ್ಲಿಕ್ಕಾಗಿ ನಿಮ್ಗೆ ನಾಚಿಕೆ ಇಲ್ಲ? ಎಂತ ಮುಖ ಹಾಕೊಂಡು ಬರ್ತಾರೋ ಏನೋ. ನಾ ಲಾಯಕ್ರೆ, ಹೋಗಿಲ್ಲಿಂದ, ನಿಮ್ನ ನೋಡ್ತಾ ಇದ್ರೆ ನನ್ಗೆ ಉಲ್ಟಿ ಬರ್ತಾ ಇದೆ. ಹೀಗಂದು ಚಂದನ್ ಒಳಕ್ ಹೋದಾಗ ಮಿಷನ್ ಹೀಗಂತು, ಏನ್ ಚಂದನ್, ನೀ ನನ್ಗ ಕೊಟ್ಟು ಮಾತೇನು, ಮಾಡೋ ಕೆಲ್ಸ ಏನು? ನಿನ್ನಂತ ಕತ್ತಿಗಳ ಹತ್ರ ನಾ ಇರೋದಿಲ್ಲ. ನೋಡಿವಾಗೆ ನಾ ಮಾಯವಾಗ್ತಾ ಇದೆ. ಯಾರೀತಿ ನಿನ್ನ ದಾಬಾ ನಡೀತದೋ ನಾನು ನೋಡ್ತೀನಿ. ಹೀಗಂದು ಮಿಷಿನ್ ಅಲ್ಲಿಂದ ಮಾಯವಾಯ್ತು. ಚಂದನ್ ಇದೆಲ್ಲ ನೋಡಿ ತಲೆ ಬಡ್ಕೊಂಡು ಅಳಿತಾ ಇದ್ದನು. ಶ್ರೀಮಂತ ಕರೋಡ್ಪತಿ ಆದನು ಬಡುವ ಭಿಕ್ಷಕಾರ. ಕಿಸ್ಮತ್ಪುರ್ ಎಂಬ ಗ್ರಾಮದಲ್ಲಿ ಚಮನ್ಲಾಲ್ ಎಂಬ ಒಂದು ದೊಡ್ಡ ಕಾಂಟ್ರಾಕ್ಟರ್ ಇರ್ತಿದ್ನು. ಅವನಿಗೆ ಅತ್ಯಾಸಿ ಹೆಚ್ಚು. ಗವರ್ಮೆಂಟ್ಲಿಂದ ಬರ್ತಿರುವ ಸಾಮಾನಾದು ಅಕ್ಕಿ, ಬ್ಯಾಳಿ, ಎಣ್ಣೆ ಎಲ್ಲ ಇವನೇ ತಗೋತಿದ್ನು. ರೇಷನ್ ಶಾಪಿಗೆ ತಲುಪಿಸೋ ಸಾಮಾನೆಲ್ಲ ತನ್ನ ಗೋದಾಮಿಗೆ ತಲುಪಿಸ್ತಿದ್ದನು. ನಂತರ ಯಾರಿಗೆ ಗೊತ್ತಾಗಲ್ದಂಗ ಅವನ್ನ ಮಾರಾಟ ಮಾಡ್ತಿದ್ನು. ಇಷ್ಟರಲ್ಲಿ ಒಂದು ಗವರ್ಮೆಂಟ್ ಆಫೀಸರ್ ಕಿಸ್ಮತ್ಪುರಿಗೆ ಬಂದು ಹೀಗಂದನು, ಚಮನ್ಲಾಲ್ ಅವರೇ, ಈ ಗ್ರಾಮದಿಂದ ನನಗೆ ಜಗ್ಗಿ ಕಂಪ್ಲೇಂಟ್ಸ್ ಬಂದಿದ್ದಾವೆ. ಗವರ್ಮೆಂಟ್ಲಿಂದ ಬರುವ ಸಾಮಾನೆಲ್ಲ ಗ್ರಾಮಸ್ಥರಿಗೆ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ಇದೇನು? ಹಾಗೇನಿಲ್ಲ ಸರ್,
ನಮ್ಮ ಗ್ರಾಮದಲ್ಲಿ ಇಳಿಗಳು ಹೆಚ್ಚು. ಇಡೀ ಧಾನ್ಯ ಎಲ್ಲ ಅವೇ ತಿಂದು ಖತಂ ಮಾಡ್ತಾ ಇದ್ದಾವೆ. ನಾವೇನ್ ಮಾಡ್ಬೇಕು ಸರ? ಅದರಿಂದ ಕಾಪಾಡಲು ಒಂದು ಒಳ್ಳೆ ಗೋದಾಮ್ ಸಹ ಇಲ್ಲಿಲ್ಲ. ಏನ್ ಮಾಡ್ಬೇಕು ನಾವು? ಈ ಮಾತೆಲ್ಲ ಕೇಳಿದ್ದು ಗವರ್ನಮೆಂಟ್ ಆಫೀಸರ್ ಅಲ್ಲಿಂದ ಹೊರಟೋದ್ನು. ಆದ್ರೆ ಅಲ್ಲೇ ಇರುವ ಇಳಿ ಮಹಾರಾಜ ಈ ಮಾತೆಲ್ಲ ಕೇಳಿ ಒಂದು ಉಪಾಯ ಯೋಚಿಸಿದನು. ಈ ಚಮನ್ಲಾಲ್ ಸೇಠು ಪೂರ್ತಿ ಧಾನ್ಯ ಎಲ್ಲ ತನ್ನ ಗೋದಾಮಿಗೆ ಒಯ್ದು ಪ್ರೈವೇಟ್ ಅವರಿಗೆ ಮಾರಾಟ ಮಾಡಿ ದಂಧ ಮಾಡ್ತಾ ಇದ್ದಾನೆ. ಆದ್ರೆ ಇದರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಹೆಸರ ಕಾಳ್ ಮಾಡ್ಬೇಕು. ಈ ರೀತಿ ಯೋಚಿಸಿದ್ದು ಇಳಿ ಸರ್ದಾರ್ ಚಮನ್ಲಾಲ್ ಸೇಠ್ ಹತ್ರ ಹೋಗಿ ಹೀಗಂದನು. ನೋಡಿ ಸೇಠ್, ನೀವು ಪೂರ್ತಿ ಧಾನ್ಯ ಎಲ್ಲ ಮಾರಾಟ ಮಾಡಿ ದುಡ್ಡು ಕಳಕೆ ಮಾಡ್ತಾ ಇದ್ದೀರಿ. ಆದ್ರೆ ಆರೋಪ ಮಾತ್ರ ನಮ್ಮ ಮೇಲೆ ಮಾಡ್ತಾ ಇದ್ದೀರಿ. ಇದು ಒಳ್ಳೆ ಮಾತಲ್ಲ. ಅರೆ ಹೋಗಿಲ್ಲಿಂದ, ನನ್ನ ಬೆರಳಷ್ಟಿಲ್ಲ, ನೀನು ಬಂದು ನನಗೆ ಧಮಕಿ ಕೊಡ್ತಾ ಇದೀಯ. ಹೀಗಂದು ಚಮನ್ಲಾಲ್ ಸೇಠು ಆ ಎಳಿನ ಮಾರಾಟ ಮಾಡಲು ಅದನ್ನ ಹಿಂಬಾಲಿಸ್ತಾ ಇದ್ದನು. ಮತ್ತು ಆ ಎಳಿ ಹೇಗೋ ಒಂದು ರೀತಿ ಬಚ್ಚಿಟ್ಕೊಂಡು ಹೊರಗಡೆ ಬಿದ್ದೋಯ್ತು. ನಂತರ ಎಲ್ಲ ಇಳಿಗಳಿಗೆ ಕರೆದು ಚಮನ್ಲಾಲ್ ಮೇಲೆ ಯುದ್ಧ ಮಾಡ್ಬೇಕಂತ ಆದೇಶ ಕೊಟ್ಟಿತು. ನೋಡಿ, ನಾವ್ ಈ ಚಮನ್ಲಾಲ್ ಸೇಠಿಗೆ ಪಾಠ ಕಲಿಸ್ಬೇಕು. ಅವನಿಂದ ನಾವ್ ಈ ಗ್ರಾಮದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ನಾವ್ ಅವನ್ ಪೂರ್ತಿ ಗರ್ವ ಎಲ್ಲ ಮೂರ್ದ್ ಹಾಕ್ಬೇಕು. ಇಷ್ಟರಲ್ಲಿ ಅದ್ರೊಳಗಿಂತ ಒಂದು ಇಲಿ ಹೀಗಂತು. ಅರೆ ಸರ್ದಾರ್, ನನ್ನ ಹತ್ರ ಒಂದು ಉಪಾಯ ಇದೆ. ಅವ್ರ ಹತ್ರ ಜಗ್ಗಿ ದುಡ್ಡಿದ್ದಾವೆ. ಆದ್ರೆ ಅವನಿಗೊಂದು ಕೆಟ್ಟ ಅಭ್ಯಾಸ ಇದೆ. ಪೂರ್ತಿ ದುಡ್ಡೆಲ್ಲ ಹಾಸಿಗೆ ಮೇಲೆ ಹಾಕೊಂಡು ಮಲ್ಕೋತಾನೆ. ನಾವು ರಾತ್ರಿ ರಾತ್ರಿ ಹೋಗಿ ಅವನ್ ದುಡ್ಡು, ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಕಚ್ಚಿ ಕಚ್ಚಿ ಬಿಟ್ಟು ಹಾಕೋಣ. ಆದ್ರೆ ರಾತ್ರಿ ಹೋಗಿ ಇಳಿಗಳೆಲ್ಲ ನೋಡಿದ್ರೆ ಚಮನ್ಲಾಲ್ ಸೇಠ್ ಜೋರ್ ನಿದ್ದಾಗ ಮಲ್ಕೊಂಡಿದ್ನು. ಮೆಲ್ಲು ಮೆಲ್ಲುಕ್ಕಾಗಿ ಇಡೀ ಇಳಿಗಳೆಲ್ಲ ತಮ್ಮ ಸಣ್ಣ ಸಣ್ಣ ಹಳ್ಳಿನಿಂದ ದುಡ್ಡಿನ ಕಚ್ಚಿಬಿಟ್ಟವು. ಮತ್ತು ಹಾಗೆ ಅಲ್ಮಾರಾನಲ್ಲಿರುವ ದುಡ್ಡಿನ, ಬಂಗಾರನ್ನ ಕಚ್ಚಿಬಿಟ್ಟು ಹಾಕಿದ್ವು. ತನ್ನ ಪೂರ್ತಿ ಬಟ್ಟಿನ ಸಹ ಕಚ್ಚಿಬಿಟ್ಟು ಹಾಕಿದ್ವು. ಬೆಳಗ್ಗೆದ್ದು ನೋಡಿದ್ದ ಚಮನ್ಲಾಲ್ ಆಶ್ಚರ್ಯವಾದನು. ಅವನ್ ಬಾಯಾಗಿಂದ ಒಂದು ಮಾತು ಬಂದಿಲ್ಲ. ತಲೆ ಹೊಡ್ಕೊಂಡು ಅವನು ಅಳ್ತಾ ಇದ್ದನು. ಅರೇನ ಬರ್ಬಾರ್ದಾದೆ, ನಾ ಇಷ್ಟು ವರ್ಷದಿಂದ ಜಮ್ ಮಾಡಿದ್ದ ದುಡ್ಡೆಲ್ಲ ನಾಶನವಾದ್ವು, ನಾ ಕಂಗಾಲಾದೆ. ಈ ರೀತಿಯಾಗಿ ಶ್ರೀಮಂತನಾದ ಚಮನ್ಲಾಲ್ ಸೇಠ್ ಭಿಕಾರಿಯಾದ ಚಮನ್ಲಾಲ್ ಸೇಠ್ ಆದನು. ಅವನ ಹತ್ರ ಏನೂ ಉಳ್ದಿಲ್ಲ. ಆದ್ರೆ ಅವನು ಒಂದು ಗುಡಿ ಮುಂದ ಭಿಕ್ಷಾ ಬೇಡ್ಕೋತಾ ಇದ್ದನು. ಹತ್ತು ಪಯ್ಯನ್ ಮಾಯಾ ಕಿತ್ತಾಳಿ ಹಣ್ಣಿನ ಟ್ರ್ಯಾಕ್ಟರ್. ಸುಂದರ್ಗಡ್ ಎಂಬ ಗ್ರಾಮದಲ್ಲಿ ರೈತರೆಲ್ಲ ನಾರಂಗಿನ ಬೆಳೆ ಬೆಳೆಸಿ ಜೀವನ ಗಳಿಯುತ್ತಿದ್ರು. ಅವು ತುಂಬಾ ರುಚಿಕರವಾಗಿ ಇರ್ತಿದ್ವು. ಇದಕ್ಕಾಗಿ ಎಲ್ಲ ನಗರಗಳಲ್ಲಿ ಸುಂದರ್ಗಡ್ ನಾರಂಗಿ ಪ್ರಸಿದ್ಧವಾದವು. ಒಂದು ದಿನ ಒಬ್ಬ ರೈತ ತನ್ನ ಎಲ್ಲ ನಾರಂಗಿ ಬೆಳೆ ತಗೊಂಡು ನಾ ಟ್ರ್ಯಾಕ್ಟರ್ನಲ್ಲಿ ಒಯ್ತಾ ಇರುವಾಗ ಆಕಸ್ಮಿಕವಾಗಿ ದೊಡ್ಡ ಮಳೆ ಬಂತು. ಆವಾಗ ಅದರಲ್ಲಿ ಒಬ್ಬ ರೈತ ಶಂಭು ಹೀಗಂದನು. ಅಯ್ಯೋ ದೇವ್ರೇ, ಈ ಮಳೆ ಇವಾಗೆ ಬರ್ಬೇಕಾ ಏನು? ನನ್ನ ಪೂರ್ತಿ ಬೆಳೆಯೆಲ್ಲ ತಗೊಂಡು ನಾವು ನಗರಕ್ಕೆ ಹೋಗ್ತಾ ಇದ್ದೀನಿ. ಏನನ್ನಾದ್ರೆ ನನ್ಗೆ ಜಗ್ಗಿ ನಷ್ಟವಾಗುತ್ತೆ. ಅವಾಗ ಇನ್ನೊಂದು ಟ್ರ್ಯಾಕ್ಟರ್ನಲ್ಲಿ ರೈತ ಹೀಗಂದನು. ಅರೆ ಶಂಭು, ನೀ ಜೋರಾಗಿ ನಡೆಸು, ಜಗ್ಗಿ ಮಳೆ ಬರಪ್ಲೇ ಇದೆ. ಮಳೆ ಹೆಚ್ಚಾದ್ರೆ ಬೆಳೆ ಎಲ್ಲ ಹಾಳಾಗುತ್ತೆ, ಹಾದಿ ಸಹ ಕಾಣಿಸಲ್ದು ನಗರಕ್ಕೆ ಹೋಗೋದು ಕಷ್ಟವಾಗುತ್ತೆ. ಶಂಭನ್ ಸಮಯ ಸರಿಯಾಗಿ ಇಲ್ಲದ ಕಾರಣದಿಂದ ಅವನ್ ಟ್ರ್ಯಾಕ್ಟರ್ ಬಂದು ನೀರಿನ ಮೇಲೆ ನಿಂತು ಹೋಯ್ತು. ಹಾಗಾಗಿ ಮಳೆ ಮೆಲ್ಲು ಮೆಲ್ಲುಕ್ಕ ಹೆಚ್ಚಳವಾಯಿತು. ನೀರು ಪೂರ್ತಿ ಮೇಲಕ್ಕ ಬರ್ತಾ ಇದ್ವು. ಪ್ರವಾಹ ಹೆಚ್ಚಳವಾದ ಕಾರಣದಿಂದ ನಾರಂಗಿ ಮತ್ತು ನಾರಂಗಿಲಿಂದ ಇರುವ ಟ್ರ್ಯಾಕ್ಟರ್ ಸಹ ತುಂಬಾ ಮುಣಿಗೋಯ್ತು. ಯಾವುದೋ ಒಂದು ರೀತಿ ಶಂಭು ತನ್ನ ಪ್ರಾಣ ಕಾಪಾಡಿಕೊಂಡನು. ಅಯ್ಯೋ ದೇವ್ರೇ, ನನ್ನ ಯಾಕೆ ಉಳಿಸಿದ್ಯಾ? ನಾ ಇವಾಗ ಏನ್ ಮಾಡ್ಬೇಕು, ಏನ್ ತಿನ್ಬೇಕು? ನನ್ನ ಇಡೀ ಕಷ್ಟ ಎಲ್ಲ ನದಿನಲ್ಲಿ ಮುಣಿಗೋಯ್ತು. ನನ್ನ ಟ್ರ್ಯಾಕ್ಟರ್ ಸಹ ಹೋಯ್ತು. ನಾ ಸರಿಯಾದ ಸಮಯಕ್ಕೆ ಟ್ರ್ಯಾಕ್ಟರ್ ರಿಪೇರ್ ಮಾಡಿಸ್ಲಿಲ್ಲ, ಅದಕ್ಕೆ ಹೀಗಾಯ್ತು. ಈ ರೀತಿ ಯೋಚಿಸಿ ಆತ್ಮಹತ್ಯೆ ಮಾಡ್ಕೋಬೇಕನ್ಕೊಂಡನು. ಮತ್ತು ಅದೇ ನದಿಯಲ್ಲಿ ಹೋಗಿ ಮುಣಿ ಹೋದನು. ಅವನು ನೀರಿನಲ್ಲಿ ಮುಣಿ ಹೋದ್ಮೇಲೆ ಒಂದು ದೊಡ್ಡ ವಿಶಾಲವಾದ ನಾರಂಗಿ ಅವನ್ನ ಹೊರಗಡೆ ತಗೊಂಡ್ ಬಂದಿತ್ತು.
ಕೂಡಲೇ ನಾರಂಗಿ ಮತ್ತು ಶಂಭು ಮಾಯವಾದರು. ಅವನು ಕಣ್ಣು ತೆರೆದು ನೋಡಿದ್ರೆ ಅವನೊಂದು ಅನೋಖಿಯಾದ ನಾರಂಗಿ ಗ್ರಾಮದಲ್ಲಿ ಇದ್ದನು. ಅರೆ, ಇದು ಇಂಥ ಜಾಗ? ಇಲ್ಲಿ ಎಲ್ಲ ನಾರಂಗಿ ಹಣ್ಣಿನಿಂದ ನಿರ್ಮಾಣ ಮಾಡಿದಂಗಿದ್ದಾರೆ. ದೂರದಲ್ಲಿ ಒಬ್ಬ ಮನುಷ್ಯ ಬಿಳಿ ಬಟ್ಟೆ ಹಾಕ್ಕೊಂಡು ನಾರಂಗಿ ಮರದ ಕೆಳಗೆ ಕೂತ್ಕೊಂಡು ಒಂದು ತಪಸ್ಸು ಮಾಡ್ತಿದ್ದನು. ಶಂಭು ಅವನ ಹತ್ರ ಹೋಗಿ, ಹೇ ಪ್ರಭು, ಇದು ಎಂಥ ಸ್ಥಳ, ಎಂಥ ಜಾಗ ಇದು, ನಾ ಎಲ್ಲಿಗೆ ಬಂದಿದ್ದೇನೆ? ಮಗು, ನೀವೊಂದು ಮಾಯಾ ನಾರಂಗಿನ ಪ್ರಪಂಚದಲ್ಲಿದ್ದಿ. ಇಲ್ಲಿರುವ ವಸ್ತುಗಳೆಲ್ಲ ನಾರಂಗಿ ಮತ್ತು ಸಂತ್ರ ಹಣ್ಣಿನಿಂದ ತಯಾರಾಗಿದ್ದಾವೆ. ನಿನಗಾಗಿದ್ದೆಲ್ಲ ಪ್ರಕೃತಿ ಕಾರಣದಿಂದೇ ಆಗಿದೆ. ಆದರೆ ನಿನ್ಗ ಆತ್ಮಹತ್ಯೆ ಮಾಡ್ಕೊಮ್ಮ ಅಧಿಕಾರ ಇಲ್ಲೇ ಇಲ್ಲ. ಇಕ್ಕ, ನಾ ನಿನ್ಗ ಒಂದು ಮಾಯ ನಾರಂಗಿ ಹಣ್ಣಿನ ಕೊಡ್ತೇನೆ. ಅದನ್ನ ನೀನು ನಿನ್ ಲೋಕಕ್ಕೆ ಹೋಗಿ ಕೆಳಗಡಿ ಇಡು. ನಿನ್ ಪೂರ್ತಿ ದುಃಖ ಎಲ್ಲ ಹೋಗುತ್ತೆ. ಅವನು ಆ ಹಣ್ಣಿನ ತಗೊಂಡು ಕಣ್ಣು ಮುಚ್ಕೊಂಡ್ರೆ ಅವನು ಮತ್ತು ತನ್ನ ಗ್ರಾಮಕ್ಕೆ ಬಂದು ತಿರುಗಾಡ್ತಾ ಇದ್ದನು. ಮತ್ತು ಅವನು ಆ ಹಣ್ಣಿನ ಕೆಳಗಿಟ್ಟಾಗ ಆ ಹಣ್ಣು 10 ಪಯಗಳಿರುವ ನಾರಂಗಿ ಟ್ರ್ಯಾಕ್ಟರ್ ತರ ಬದಲಾಯಿಸ್ತು. ಅದರಿಂದ ನಾರಂಗಿನ ವಾಸನೆ ಬರ್ತಾ ಇತ್ತು. ತನ್ನ ಮನೆ ಮುಂದೆ ಇರುವ ಆಂಗಣ ಎಲ್ಲ ನಾರಂಗಿ ಹಣ್ಣಿನಿಂದ ತುಂಬೋಯ್ತು. ಮತ್ತು ಅವನು ಆ 10 ಟೈರ್ಸ್ ನಾರಂಗಿ ಟ್ರ್ಯಾಕ್ಟರ್ನ ಚಲಿಸ್ತಾ ಅದರಿಂದ ಬರುವ ನಾರಂಗಿ ಹಣ್ಣಿನ ಮಾರಾಟ ಮಾಡ್ತಾ ಜೀವನ ಗಳಿಸ್ತಿದ್ದನು.